ಅಪ್ಪನೆ ಕೊಡಿ ಅಮ್ಮೋರೆ ನಾನು ಹೊರಡಬೇಕು ತಿಂಡಿ ತಿನ್ಕೊಂಡು ಹೋಗಬಹುದಲ್ಲ ಭಾವನಿ ಇಲ್ಲ ಅಮ್ಮೋರೆ ಬೇಡ ನನಗೆ ಊರಿಗೆ ಹೋಗಕ್ಕೆ ಒತ್ತಾಯ್ತದೆ ನಾನು ಬರ್ತೀನಿ ಬರಬೇಕು ಬರಲೇಬೇಕು ಬಂದು ಇಲ್ಲೇ ಇರಬೇಕು ಅದು ನಾನು ಬಂದಿದ್ದ ವಿಷಯ ನಿಮಗೆ ತಿಳಿಸಿದೀನಿ ಅಮ್ಮೋರೆ ನಮ್ಮನ್ನ ದಯವಿಟ್ಟು ತಪ್ಪು ತಿಳ್ಕೋಬೇಡಿ ನಾನು ಈ ಮನೆಗೆ ತಕ್ಕೊಳ್ಳಲ್ಲ ಅಂತ ನನಗೆ ಗೊತ್ತು ನಾನು ಓಡ್ತೀನಿ ಅಮ್ಮೋರೆ ಸರಿ ಅಮ್ಮ ಹೋಗ್ಬಿಡ್ ಬಾ ನಡಿ ಪರವಾಗಿಲ್ಲ ಅಮ್ಮೋರೆ ನಾನು ಹೋಗ್ತೀನಿ ಪರವಾಗಿಲ್ಲ ಬಾ ಬರ್ತೀನಮ್ಮ ಆಯ್ತು ಪಾಮಿ ಹುಷಾರಾಗಿ ಹೋಗ್ ಬಾ ಅಮ್ಮೋರೆ ಆ ಹುಡುಗಿನ ಹಾಗೆ ಕಳಿಸ್ಬಿಟ್ರಲ್ಲ ಕುಂಕುಮ ಇಟ್ಟು ಒಂದಿಷ್ಟು ಹಣ ಕೊಟ್ಟು ಕಳಿಸಬಹುದಾಗಿತ್ತಲ್ವಾ ಅವಳ ಬಗ್ಗೆ ನಿನಗೆ ಗೊತ್ತಿಲ್ಲ ಅಲ್ಮೇಲಮ್ಮ ನನಗೆ ಚೆನ್ನಾಗಿ ಗೊತ್ತು ಬಡತನದಲ್ಲೇ ಇದ್ರು ಸ್ವಾಭಿಮಾನದಲ್ಲಿ ಬದುಕೋ ಹುಡುಗಿ ಸ್ವಾಭಿಮಾನ ಇದೆ ಹೊರತು ಅಹಂಕಾರ ಇಲ್ಲದೆ ಇರೋ ಹುಡುಗಿ ಮುಕ್ತತೆನೂ ಇದೆ ಧೈರ್ಯನೂ ಇದೆ ಕಷ್ಟ ಬಂದಾಗ ಹೆದರದೆ ಅದನ್ನ ಎದುರಿಸೋ ಛಲನೂ ಇದೆ ಇನ್ನೊಬ್ಬರಿಗೆ ಹೊಂದಿಕೊಂಡು ಹೋಗೋ ಒಳ್ಳೆ ಗುಣನೂ ಇದೆ ಮನಸ್ಸಿನಲ್ಲಿ ಯಾವುದರ ಬಗ್ಗೆನೂ ಕಲ್ಮಶ ಇಲ್ಲದೆ ಇರೋದ್ರಿಂದ ಯಾವುದರ ಮೇಲೂ ಯಾರ ಮೇಲೂ ಕಹಿನೆ ಇಲ್ಲದೆರೋ ಒಳ್ಳೆ ಮನಸ್ಸಿದೆ ಇಂಥ ಹೊಂದಿಕೊಂಡು ಹೋಗೋ ಒಳ್ಳೆ ಗುಣ ಇರೋ ಹುಡುಗಿ ರಾಹುಲ್ ಗೆ ಎಲ್ಲಿ ಸಿಗ್ತಾಳಲ್ಲ ಮೇಲಮ್ಮ ನವೀನಾ ಕೆಲಸ ಎಲ್ಲ ನಾನು ಮಾಡ್ಕೊತೀನಿ ನೀನು ಹೋಗಪ್ಪ ಇರ್ಲಿ ಬಿಡಮ್ಮ ಪಾವನಿ ಅಕ್ಕ ಮನೆಯಲ್ಲಿ ಇದ್ದಿದ್ರೆ ನಾನು ಈ ಕೆಲಸ ಎಲ್ಲ ಮಾಡ್ತಿದ್ನ ನನಗೆ ಅಕ್ಕ ಮಾಡಕ್ಕೆ ಬಿಡ್ತಿದ್ಲ ಅವಳ ಮನೆಯಲ್ಲಿ ಇದ್ದಿದ್ರೆ ನನಗೆ ಕೆಲಸ ಮಾಡಕ್ಕೆ ಬಿಡ್ತಾ ಇರಲಿಲ್ಲ ಎಲ್ಲ ಕೆಲಸನೂ ಅವಳೇ ಮಾಡಿರೋಳು ಅವಳು ಇಲ್ಲದೇ ಇರೋದು ನನ್ನ ಕೈಕಾಲೆ ಆಡ್ತಿಲ್ಲ ನೋಡು ನಾಳೆ ಅವಳು ಏನಾದರೂ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೊಂಟೋದ್ರೆ ಈ ಮನೆ ಗತಿ ಏ ಸಂತಾ ना यद्यवने गोत्तु ताने गोताई तपा सूर्य उटी इटो ताद मेले निनक बेड़गा इतु अंता ऊर येल्ला केल सोंग आकल सदिया ला आगले गोताई तु आहा पुण्यात्मा अध्याव देवरना अध्याव थरा वलुस कोंडु इन्था सुका केल कोंड बंदिर तिरो येल येल चिदेंगे पिरपिरी मा बड़ा वोगी ट्रांगा उनलेटा कापी तांबा ननगो उनलोटा कापी कोड़ सांता का रात्रि इब्रिगू कुड़ी साकागिल्वा ಏನ್ ಸಂತಕ ತೀರ ಮಕ್ಕದ ಮೇಲೆ ನೋಡಿದಂಗ ಮಾತಾಡ್ತಾ ಇದೀಯಾ ಎಲ್ಲಿ ಪಾವನಿ ಎಲ್ಲಿ ಕಳ್ಸಿದೀಯಾ ಅವಳನ್ನ ಎಲ್ಲಿಗೋ ಕಳ್ಸಿದೀನಿ ನಿಂಗೆ ಯಾಕೆ ನಿನ್ನ ಕೆಲಸ ನೀ ನೋಡ್ಕೊ ಹೋಗೋ ನಿನ್ನ ಮಗಳು ನಮ್ಮ ಮನೆ ಸೇರಗಂಟ ಹಿಂಗೇಯ ನಿಮ್ಮ ಮನೆ ಸುತ್ತ ಸುತ್ತಾಡದೆ ನನ್ನ ಕೆಲಸ ಎಲ್ಲಿ ಹೋಗೋಳೆ ನಿನ್ನ ಮಗಳು ರಾತ್ರಿ ಎಲ್ಲ ಹಿಂಗ ಒಬ್ಬಳನೇ ಹೊರಗಡೆ ಕಳ್ಸಿದೀಯಲ್ಲ ಯಾವ ಧೈರ್ಯದ ಮೇಲೆ ಅಂತೀನಿ ನೋಡ್ ಮಾದೇಶ ಅತ್ಯಾಗಿ ಮಾತಾಡಬೇಡ ಸಂದಕಿರಕಿಲ್ಲ ಕಾಸ್ ಕೊಟ್ಟಿದ್ದೀನಿ ಅಂತ ಕಾಟ ಕೊಡ್ತಾ ಇರಬೇಡ ನೀನು ಹೇಳಿದಾಗೆ ನಿನ್ನ ದುಡ್ಡನ್ನ ಶೂನ್ಯ ಮಾಸ ಮುಗಿಯೋದ್ರೊಳಗಡೆ ತಂದು ಕೊಡ್ತೀನಿ ಅಲ್ಲಿ ಗಂಟ ನೀನು ಮರ್ವಾದಿಯಾಗಿರು ನಮ್ಮನ್ನು ಮರ್ವಾದಿಯಾಗಿರಕ್ಕೆ ಬಿಟ್ಬಿಡು ಯಾವ ನಾಟಕೋಟಿ ನನ್ನ ಮಗನು 7-8 ಟೈಮ್ಗೆ ಕರೆಕ್ಟ್ ಆಗಿ ದುಡ್ಡು ಕೊಟ್ಟುಬಿಡಕಿಲ್ಲ ಅಂತದ್ರಗೆ ನೀನು ಅದ ಯಾವ ಧೈರ್ಯದ ಮೇಲೆ ಹೇಳ್ತಿದ್ದೀಯಾ ನನಗೆ ಗೊತ್ತಾಯ್ತಾ ಇಲ್ಲ ಯಾವ ಬಡ್ಡಿ ಐದ ನಿತ್ತಲಲ್ಲಿ ದುಡಿಂಗ್ ಇಡ ಹಾಕಿದ್ಯಾ ನೀನು ಯೋ
ಸುಮ್ಕೆ ಎದೋಗಯ್ಯ, ಶೂನ್ಯ ಮಾಸ ಮುಗಿಯೋ ಗಂಟ ಈ ಕಡೆ ತಲೆ ಹಾಕ್ಬೇಡ. ಗೂಳಿ ತರ ಯಾವಾಗ ಅಂದ್ರೆ ಅವಾಗ ಮನೆ ಒಳಗಡೆ ನುಗ್ಬಿಟ್ಟು ಪಾವನಿಯಲ್ಲಿ ಪಾವನಿಯಲ್ಲಿ ಅಂತ ಅಲ್ಕಿಸಿ ಬೇಡ. ಸಂತಕ ಎತ್ತೋರ್ನೆ ಕೈ ಹಿಡಿದು ಎತ್ತನಲ್ಲ ಈ ಮಾದೇಶ ಅಂತದ್ರಾಗೆ ಕೈ ಹಿಡಿಯೋಳ್ ಎತ್ತೋಳು ಅಂತ ಸುಮ್ಕಿದ್ರೆ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯ? ಏನು ಏನ್ ತಿಳ್ಕೊಂಡಿದ್ಯ ನನ್ನ? ಮದೇಶಣ ಮದೇಶಣ ಬಾಯ್ ತಗೆ ಬಾಯ್ ತಗೆ ಕೂತ್ಕೋ. ಅರೆ ಕೂತ್ಕೋ. ಹೆಂಗಸ್ರು ತಾವ್ ಏನ್ ನಿನ್ ಮಾತು ಯಾಕೆ ಹಿಂಗ ಹೇಳ್ತಾ ಇದೀಯ? ನಾನಿಲ್ವ ಮನೆನ ಗೊಂಟ್ಸುತ್ತ ಲೇ ಮದೇಶ. ಮನೆ ಯಜಮಾನ ನಾನು, ನಾನು ಹೇಳದ್ ಮ್ಯಾಗೆ ಮುಗೀತು. ನೀನೇ ನನ್ನ ಅಳಿಯ ಬಂಗಾರ ಅಂತ ಅಳಿಯ. ಅಲ್ಲ 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 ಅಲ್ಲ, ರಾತ್ರಿ ಹೇಳ್ದಲ್ಲ ಮುತ್ತಂತ ಅಳಿಯ. ಏನ್ ಮಾದೇಶ ಅಣ್ಣ ನೀನು, ರಾತ್ರಿ ಎಲ್ಲ ಆ ಪಾರ್ಟಿ ಕುಡ್ದು ಏನ್ ಮಾತಾಡಿವಿ ಅಂತ ನನಗೆ ಗೆಪ್ತಿ ಐತೆ, ನಿನಗೆ ಗೆಪ್ತಿ ಇಲ್ವಾ? ನೋಡ್ಮವ ನೀನೇನೇ ಹೇಳು, ನಿನ್ನ ಮಗಳು ಒಬ್ಳನ್ನ ಹಿಂಗೆ ಕಾಣ್ದಲೇ ಇರೋ ಊರಿಗೆ ಕಳಿಸಿರೋದು ಸಂದಾಕಿಲ್ಲ. ಇದ್ರಾಗೆ ನಿಂದೇನು ಕೈವಾಡ ಇಲ್ಲ ಅಂತ ನಂಗೆ ಸಂದ ಗೊತ್ತು. ಯಾವುದಕ್ಕೂ ಸಾಂತಕ್ಕಂಗ ಒಂದು ಮಾತು ಹೇಳ್ಬಿಟ್ಟು ಹೋಗುವ ಅಂತ ಬಂದೆ. ನೀನೇನು ತಲೆ ಕೆಡಿಸ್ಕೋಬೇಡ ಮಾದೇಶಣ್ಣ, ನಾನು ಇಲ್ವಾ? ಮಳೆ ಬರೋಕ್ಕೆ ಮುಂಚೆ ಬೀಜ ಬಿತ್ತನೆಗೆ ರೆಡಿ ಮಾಡ್ಕೋಬೇಕು ಅಂತ ನನಗೆ ಗೊತ್ತಿಲ್ವಾ? ಇಲ್ಲೇನು ವಿಷಯ ಆದ್ರೂ ನಾನು ನಿನಗೆ ತಿಳಿಸ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ, ಹೋಗ್ಬಿಟ್ ಬಾ. ರೂಪಾಯಿ ಏನ್ ಮಾಡಿದ್ರೇನು, ಜೀವನದಾಗ ಒಂದ್ ಜಾಕ್ ಪಟ್ಟು ಹೊಡಿಲಿಲ್ಲ. ಓ ಗಾಡ್, ಸಿಕ್ಕಾಪಟ್ಟೆ ತಲೆನೋ. ಇವತ್ತಂತೂ ಆಫೀಸ್ಗೆ ಹೋಗಕ್ ಆಗದೇ ಇಲ್ಲ. ಮತ್ತೇನೇ ಇದ್ರು ಇಲ್ಲಿಂದಾನೆ ಕೆಲಸ ಮಾಡುದು. ಬ್ಯಾಡ್ ಮಾರ್ನಿಂಗ್ ನನಗೆ, ಗುಡ್ ಮಾರ್ನಿಂಗ್ ನಿಮ್ಗೆ. ಯಾಕಣ್ಣ ಏನಾಯ್ತು? ನಿನ್ನೆ ಕುಡ್ದಿದ್ದು ಸ್ವಲ್ಪ ಜಾಸ್ತಿ ಆಯ್ತು. ಅದ್ ನಮಗೂ ಗೊತ್ತಾಯ್ತು ಅಣ್ಣ. ರಾತ್ರಿ ನನಗ್ ಬಾಗಿಲು ತೆಗಿಯಕ್ಕಾಗಿಲ್ಲ. ತೆಗ್ದಿದ್ ಯಾರಂತ ಗೊತ್ತಲ್ಲ. ಗೊತ್ತು ಗೊತ್ತು, ಹೌದಲ್ವಾ? ಎಲ್ಲಿ ಆ ಪಾಪು ಜೀವಿ ಕಾಣಿಸ್ತಾನೆ ಇಲ್ಲ. ಅವಳು ಆಗ್ಲೇ ಊರಿಗೆ ಹೊರಟ್ಬಿಟ್ಲು. ಅಣ್ಣ, ಆ ಹುಡುಗಿನ ನಮ್ಮ ಮನೇಲಿ ನೋಡಿ ನಿನ್ಗೇನ್ ಅನಿಸ್ತು? ಏನು ಅನ್ಸಿಲ್ಲ. ಏನ್ ಅನ್ಸ್ಬೇಕಾಗಿತ್ತು? ನನ್ನ ಟ್ಯಾಬ್ ಏನಕ್ಕೆ ವರ್ಕ್ ಆಗ್ತಿಲ್ಲ? ನೀವು ಸರ್ಕಣ ಮಾಡಿದ್ರಾ? ನಮ್ಗೇನ್ ಗೊತ್ತು, ನಾವ್ ಈಗ ತಾನೇ ಬರ್ತಾ ಇದೀವಿ. ಮತ್ ಹಾಳೇಗಾಯ್ತು? ನಮ್ಗೇನ್ ಗೊತ್ತು, ಆಕ್ಚುಲಿ ನಾವ್ ಬಂದಿದ್ದೇನಕ್ಕಂದ್ರೆ ಗುಡ್ ಮಾರ್ನಿಂಗ್ ರಾಹುಲ್. ಮಾರ್ನಿಂಗ್ ಮಾಮ್, ಐ ಆಮ್ ರಿಯಲಿ ಸಾರಿ. ಸಾರಿ ಯಾಕೆ? ನಾನು ಸಾರಿ ಕೇಳಿದ್ ಯಾಕೆ ಅಂತ ಗೊತ್ತಿಲ್ದಿರಷ್ಟು ನೀನು ಮುಗ್ದೆ ಅಲ್ಲ ಅಮ್ಮ. ಸುಮ್ಮನೆ ನಾನು ಕೆಣ್ಕೋದಕ್ಕೆ ಇನ್ನೊಂದ್ಸಲ ಯಾಕೆ ಅಂತ ಯಾಕೆ ಕೇಳಬೇಕು? ನೀನು ತಪ್ಪು ಮಾಡ್ತಾ ಇದೀಯ ಅಂತ ನಿನ್ಗೆ ಅನ್ನಿಸ್ತಾ ಇಲ್ವಾ ರಾಹುಲ್? ಅದಕ್ಕೆ ಅಲ್ವಾ ನಾನು ಸಾರಿ ಕೇಳಿದ್ದು. ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡೋದು ಯಾಕೆ, ಆಮೇಲೆ ಸಾರಿ ಕೇಳೋದು ಯಾಕೆ? ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡೋದು ಯಾಕೆ ಅಂದರೆ, ತಪ್ಪಿನಲ್ಲಿರೋ ಸುಖ ಸರಿನಲ್ಲಿರೋಲ್ಲ ಅದಕ್ಕೆ. ಜೊತೆಗೆ ತಪ್ಪು ಮಾಡೋ ಧೈರ್ಯ ಯಾಕಿರುತ್ತೆ ಅಂದರೆ, ಸಾರಿ ಕೇಳಿದ್ರೆ ಕ್ಷಮೆ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಇರುತ್ತಲ್ವಾ ಅದಕ್ಕೆ. ಸರಿ, ಈ ಸಾರಿ ನೀನು ಸಾರಿ ಕೇಳಿದ್ದು ನಿನ್ನೆ ತಪ್ಪಿಗೆ ಮಾತ್ರ ಅಲ್ವಾ? ಮತ್ತೆ ಯಾವುದಕ್ಕೆ ಕೇಳಬೇಕಾಗಿತ್ತು ರಾಹುಲ್? ಯಾಕೋ ಇತ್ತೀಚೆಗೆ ನೀನು ದಾರಿ ತಪ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ ಕಣೋ. ನಾನು ಯಾವತ್ತೂ ನಿನಗೆ ಹಾಗಿರಬೇಕು ಹೀಗಿರಬೇಕು ಅಂತ ಹೇಳಿದವಳೆ ಅಲ್ಲ. ಯಾಕೆಂದರೆ ಹಾಗೆ ಹೇಳೋದಕ್ಕೆ ನೀನು ಅವಕಾಶನೇ ಕೊಟ್ಟವನಲ್ಲ. ಯಾವತ್ತಿಗೂ ಅಮ್ಮನಿಗೆ ಹೇಗಿಷ್ಟನೋ ಹಾಗೇ ಇದೆಯಾ. ಏನೇ ಹೇಳಿದ್ರು ನಿನಗಿಷ್ಟ ಆಗದೆ ಹೋದರೂ ನನಗೋಸ್ಕರ ಮಾಡ್ತೀಯ. ಇಷ್ಟ ಆಗದೆ ಆದರೂ ಮಾಡ್ತಾನೆ ಅಂತ ಅನ್ಬೇಡಮ್ಮ. ನೀನು ಹೇಳಿದ ಯಾವುದನ್ನೇ ಆದರೂ ನಾನು ಇಷ್ಟಪಟ್ಟೆ ಮಾಡ್ತೀನಿ. ಸ್ವಲ್ಪ ಕಷ್ಟ ಆಗ್ಬೋದಷ್ಟೇ. ಇಲ್ಲಿವರೆಗೂ ನಾನು ಹಾಗೆ ನಂಬಿದ್ದೀನಿ ರಾಹುಲ್.
ಅದಕ್ಕೆ ನಿನ್ನ ಬಗ್ಗೆ ಯಾರೇ ಏನೇ ಹೇಳಿದ್ರು ಅದನ್ನ ನಾನು ನಂಬೋದೂ ಇಲ್ಲ, ನಿನ್ನನ್ನ ಕೇಳೋದೂ ಇಲ್ಲ. ಖಂಡಿತ ಖಂಡಿತ ಯಾವಾಗಲೂ ಹೀಗೆ ಇರ್ಮಾ. ಒಂದು ವೇಳೆ ಯಾರಾದರೂ ನನ್ನ ಬಗ್ಗೆ ಏನ ಹೇಳಿದ್ರೆ ಅದನ್ನ ನಂಬೋಕ್ಕೆ ಮುಂಚೆ ನಾನು ಒಂದ್ಸಲ ಕೇಳ್ಬಿಟ್ಟು ನಂಬು. ನನಗೆ ಡಿಸಿಷನ್ಸ್ಗಳಲ್ಲಿ ಕನ್ಫ್ಯೂಷನ್ ಇರುತ್ತೆ, ಆದರೆ ಕನ್ಫ್ಯೂಷನಲ್ಲೂ ಕ್ಲಾರಿಟಿ ಇರುತ್ತೆ. ಆ ಕ್ಲಾರಿಟಿನ ನಾನು ನಿನಗೆ ತಲುಪಿಸ್ತೀನಿ. ಆಯಿತು ರಾಹುಲ್, ಈಗ ನಾನು ನಿನ್ನ ಹತ್ರ ನಿನ್ನೆ ರಾತ್ರಿ ಏನಾಯಿತು, ಇಷ್ಟು ದಿನ ಏನು ಮಾಡಿದೆ, ಇದು ಯಾವುದನ್ನು ಕೇಳದೆ ಒಂದೇ ಒಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಅದನ್ನು ಕೇಳಬೇಕಾ? ಕೇಳಬೇಕಾ? ಅದನ್ನು ಕಣ್ಣು ಮುಚ್ಕೊಂಡು ಕೇಳು. ಕೇಳೋದು ಯಾಕೆ? ಸುಮ್ಮನೆ ಹೇಳು, ಅಷ್ಟು ಸಾಕು. ನಾಳೆನೇ ನನ್ನ ಜೊತೆ ಕಮಲಾಪುರಕ್ಕೆ ಬರ್ತೀಯಾ? ಹುಡುಗಿ ಮನೆಗೆ ಹೋಗಿ ಮಾತಾಡ್ಕೊಂಡು ಬರೋದಕ್ಕೆ ನಿನ್ನನ್ನು ಕರ್ಕೊಂಡು ಹೋಗಿ ಡಿಸೈಡ್ ಮಾಡ್ಕೊಂಡು ಬರೋಣ ಅಂತಿದ್ದೀನಿ. ಅಲ್ಲಿವರೆಗೂ ನಿನ್ನ ಮನೆಯವ್ರು ಯಾರ ಹತ್ರನೂ ಯಾವ ವಿಚಾರನೂ ಮಾತಾಡದೆ ಸುಮ್ಮನೆ ಇದ್ರೆ ಸಾಕು. ಏನು ಹೇಳ್ತೀಯ? ಆಯ್ತಮ್ಮ, ನೀನು ಯಾವಾಗ ಹೇಳ್ತೀಯೋ ನಾನು ಅವಾಗ ರೆಡಿ. ನೀನೇನು ಹೇಳ್ತೀಯೋ ನಾನು ಹಾಗೆ ಖಂಡಿತ ಇರ್ತೀನಿ. ಈ ವಿಷಯ ಯಾರ ಹತ್ರನೂ ಮಾತಾಡಲ್ಲ. ಇದೆ ಈ ನಿನ್ನ ಗುಣನೇ ನನಗೆ ತುಂಬ ಇಷ್ಟ ಆಗೋದು ರಾಜ. ಯಾಕೋ ಗೊತ್ತಿಲ್ಲ, ನಿನ್ನ ಮೇಲೆ ತುಂಬ ಪ್ರೀತಿ ಹುಟ್ಟುತ್ತಿದೆ. ನಿನ್ನನ್ನು ರಾಜ ರಾಜ ಅಂತ ಬಾಯಿ ತುಂಬ ಕರಿಬೇಕು ಅಂತ ಅನಿಸ್ತಿದೆ. ನಿನ್ನ ಜೀವನ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ನನ್ನ ಕೈಲಾದಷ್ಟು ಹೊಡೆದಾಡ್ತೀನಿ, ಹೇಗಾದರೂ ಮಾಡಿ ಸರಿಪಡಿಸ್ತೀನಿ. ಇಷ್ಟರ ಮೇಲೆ ಆ ದೇವರಿಚ್ಛೆ ಹೇಗಿದೆಯೋ ಹಾಗಾಗಲಿ. ನಾನು ಅಷ್ಟಮ್ಮ, ಎಲ್ಲಾನೂ ನಿಂಗೆ ಬಿಟ್ಟಿದ್ದೀನಿ. ಆದರೆ ನನ್ನ ಜೀವನ ಸರಿ ಮಾಡ್ಕೊಳ್ಳೋದಕ್ಕೆ ನನ್ನ ಕೈಲಾದಷ್ಟು ಹೊಡೆದಾಡ್ತೀನಿ. ತಪ್ಪು ತಿಳ್ಕೊಬೇಡ, ಯುವರ್ ಗ್ರೇಟ್ ಮಾಮ್. ಹಲೋ ಮೇಡಮ್, ಇಲ್ಲೇ ಇದ್ದೀರಾ? ಇಲ್ಲ, ಎಲ್ಲೋ ಇರಬೇಕಿತ್ತು, ಇಲ್ಲಿದ್ದೀನಿ. ನೀನು ಎಲ್ಲಿರಬೇಕು ಅಂದ್ಕೊಂಡಿದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ಸಾಹೇಬ್ರು ಆಫೀಸಿಗೆ ಬರಲ್ವಂತ? ಬರ್ತಾರೋ ಬರಲ್ವೋ ಗೊತ್ತಾಗಬೇಕಾದ್ರೂ ಫೋನ್ ಪಿಕ್ ಮಾಡಬೇಕಲ್ವಾ? ಹ್ಞೂ, ನೀನು ಫೋನ್ ಮಾಡಿದ್ರು ಫೋನ್ ತೆಗಿತಾ ಇಲ್ವಾ? ಇಲ್ಲ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಹಾಗಾದರೆ ನೀನು ಮೂಡ್ ಆಫ್ ಅಂತ ಮೆಸೇಜ್ ಕಳಿಸು. ಯಾಕಮ್ಮ ಪ್ರಿಯಾ, ಯಾಕೆ ಹಾಗೆ ನೋಡ್ತಾ ಇದೆಯಾ? ಇನ್ನೇನು ಹೇಳಿ ಸುಚಿತ್ರ, ಮೆಸೇಜಿಗೆ ಕೂಡ ರಿಪ್ಲೈ ಮಾಡ್ತಾ ಇಲ್ಲ. ಅಲ್ಲಿಗೆ ನಿಮ್ಮ ಬಾಸ್ಗೆ ನಿನ್ನ ಸಾವಾಸ ಕೂಡ ಸಾಕಾಯ್ತು ಅನ್ನಿಸ್ತು ಅಲ್ವಾ? ಹ್ಞೂ, ಫೋನ್ ತೆಗಿಯಲ್ಲ, ಮೆಸೇಜಸ್ಗೆ ರಿಪ್ಲೈ ಮಾಡಲ್ಲ, ಈ ಥರ ಕಂಪ್ಲೇಂಟ್ಸ್ ಎಲ್ಲ ನನಗೇನು ಹೊಸದೇನಲ್ಲ. ಆದರೆ ಅದು 6 ವಾರ 6 ತಿಂಗಳು ಇರುತ್ತೆ ಅಂದ್ಕೊಂಡಿದ್ದೆ. ಏನು ಪ್ರಿಯಾ, ನೀನು ನೋಡಿದ್ರೆ 1 ತಿಂಗಳು ಇರೋ ಹಾಗೆ ಕಾಣಿಸ್ತಾ ಇಲ್ಲ. ಆಗಲೇ ಅವ್ರಿಗೆ ನಿನ್ನ ಮೇಲೆ ಇಂಟ್ರೆಸ್ಟ್ ಹುಟ್ಟಾಯ್ತಾ? ಇಲ್ಲ ಇಲ್ಲ, ಹಾಗೇನಿಲ್ಲ, ನಿನ್ನೆ ರಾತ್ರಿವರೆಗೂ ಚೆನ್ನಾಗೇ ಇದ್ರು. ಐ ಮೀನ್, ನನ್ನ ಫೋನ್ ರಿಸೀವ್ ಮಾಡ್ತಾ ಇದ್ರು. ಬೆಳಗ್ಗೆಯಿಂದ ಕಾಲ್ ಟ್ರೈ ಮಾಡ್ತಾನೆ ಇದ್ದೀನಿ, ಒಂದ್ಸಲ ಕಟ್ ಮಾಡಿದ್ರು, ಆಮೇಲೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಷ್ಟೇ ಬಿಡು, ಅವ್ರು ನಿನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅಂತಾನೆ ಅರ್ಥ. ಪ್ಲೀಸ್ ಹಾಗೆ ಹೇಳ್ಬೇಡ ಸುಚಿತ್ರ, ನಂಗೆ ತುಂಬ ಸಂಕಟ ಆಗುತ್ತೆ. ಹಾಗೆ ಸಂಕಟ ಆಗಬಾರ್ದು ಅಂತಾನೆ ಪ್ರಿಯಾ, ಒಳ್ಳೆ ಉದ್ದೇಶದಿಂದಾನೇ ನಾನು ಯಾವಾಗಲೂ ಈ ವಿಚಾರದಲ್ಲಿ ನಿನಗೆ ಎಚ್ಚರಿಸ್ತಾನೆ ಇದ್ದೀನಿ. ನನ್ನ ಮಾತನ್ನ ಸೀರಿಯಸ್ ಆಗಿ ತಗೋ ಪ್ರಿಯಾ, ದಯವಿಟ್ಟು ಆ ರಾಹುಲ್ನ ಸೀರಿಯಸ್ ಆಗಿ ತಗೋಬೇಡ. ರಾಹುಲ್ ಕೆಟ್ಟೋನಲ್ಲ, ಆದರೆ ಅವನನ್ನು ಪ್ರೀತಿಸಿದ್ರೆ ಕೆಟ್ಟದಾಗತ್ತೆ. ನನ್ನ ಮಾತು ನಂಬು, ಅವನ ಪ್ರೀತಿ ಮೇಲೆ ನಂಬಿಕೆ ಇಟ್ಕೋಬೇಡ. ನಡೆಯೋಷ್ಟು ದಿನ ಈ ಪ್ರೀತಿ ಉಚ್ಚಾಟ ನಡೀಲಿ, ಖುಷಿಯಾಗಿರೋಣ ಅನ್ಸಿದ್ರೆ ಕಂಟಿನ್ಯೂ ಮಾಡು. ಇಲ್ಲ ಅಂದರೆ ಈಗಲೇ ನಿನ್ನ ನಿರ್ಧಾರನ ಬದಲಾಯಿಸಿ ಅವನನ್ನು ಬಿಟ್ಬಿಡು. ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ. ಟೇಕ್ ಕೇರ್. ನನಗೆ ಗೊತ್ತು ಸುಚಿತ್ರ,
ರಾಹುಲ್ ನನ್ನೊಬ್ಬಳಿಗೆ ಅಲ್ಲ ನಿಮ್ಮೆಲ್ಲರಿಗೂ ಒಂದು ಒಗಟು ಅಂತ ಜೀವನ ಎಲ್ಲ ಹೊಡೆದಾಡ್ಕೊಂಡು ಬಂದವಳಿಗೆ ಹೊಡೆದಾಡ್ಕೊಂಡೇ ಈ ಒಗಟನ್ನ ಬಿಡಿಸಿ ನನ್ನ ಜೀವನ ಜೊತೆ ಜೋಡಿಸ್ಕೊಂಡು ಹೋಗಬೇಕು ಅನ್ನೋದೇ ನನ್ನ ಆಸೆ ಸೋಲೋ ಬೈದಲ್ಲಿ ಗೆಲ್ಲೋ ಪ್ರಯತ್ನನೇ ಮಾಡದೆ ಇರೋದಕ್ಕಿಂತ ಗೆಲ್ಲೋ ನಂಬಿಕೆಯಲ್ಲಿ ಸೋಲೋದ್ರಲ್ಲೂ ಸುಖ ಇದೆ निम्स सुम्ने कलबिट आसगे आस को ಯಾವ ಜನ್ಮದ ಪುಣ್ಯನೋ ಏನೋ ಇಂಥ ಯೋಗ್ಯತೆ ಇದ್ರು ಹೆಂಡತಿ ಮಕ್ಕಳ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋ ತಪ್ಪಲಿಲ್ಲ ಇದ್ಯಾಕಂಬೆ ಇಂಕೇನಕ್ತಿಯ ಎದ್ ಬಂದ್ ಒದಿಬೇಕಾ ಹೆಂಗೆ ಅಪ್ಪಯ್ಯ ಸುಮ್ಕಿರು ನಾನು ಹೇಳಿದ ಕೇಳಿಸ್ನಿಲ್ವಾ ಅಮ್ಮ ಅಪ್ಪ ಹೆಂಗೆ ಯಾಕೆ ಕೆಣಕಿ ಕೆಣಕಿ ಮಾತಾಡ್ತೀಯ ಇನ್ನೇನ್ ಮಾಡನೆ ನಾನು ಇವನ್ ಮಾಡ್ಕೊಂಡು ಬಂದಿರೋ ಅಲ್ಕ ಕೆಲಸಕ್ಕೆ ನೀನ್ ತಲೆ ಕೆಡಿಸ್ಕೋಬೇಕಾಗಿದೆಯಲ್ಲ ಗಿಣಿ ಅಂಗ ಸಾಕಿರೋ ನಿನ್ನನ್ನ ಆ ಗಿಡಗನ ಬಾಯಿಗೆ ಹೆಂಗವ ಕೊಡ್ಲಿ ನೆನ್ಸ್ಕೊಂಡ್ರೆ ನನಗೆ ಮೈ ನಡುಕ್ತದೆ ನೀ ನೋಡಿದ್ರೆ ಹೊಂಗೆ ಮರದ ನೆರಳಾಗೆ ತಂಪಾಗಿ ಮಲಗದೊಳ ತರ ಕಾಣ್ತೀಯ ಇದೆಲ್ಲ ನಿನ್ನಿಂದ ಹೆಂಗ ಸಾಧ್ಯ ಪಾವನಿ ವಾ ಇದ ಏಷ್ಯ ಯಾಕಮ್ಮೆ ನಮ್ಮ ಮಾದೇಶನಿಗೆ ಏನು ಕಡಿಮೆ ಆಗೈತಮ್ಮ ಯಾವ ಪಟ್ಟಣ ದುಡುಗನ್ನು ನಿವಾಳ್ಸಿ ಎಸಿಬೇಕು ದೇವ್ರಿಗೆ ಬಿಟ್ಟು ಓರಿ ಓರಿ ಇದ್ದಂಗ ಅವನೆ ನನ್ನ ಮಗಳನ್ನ ಸಂದಾಗಿ ನೋಡ್ಕೊತಾನೆ ಬಿಡು ಹೆಣ್ಮಕ್ಳನ್ನ ದೇವ್ರಿಗೆ ಬಿಡೋ ಸಂಪ್ರದಾಯ ಕೆಲವರಲ್ಲಿ ಇತ್ತು ಕಾನೂನು ಕಟ್ಲೆ ಅಂತ ಬಂದು ಆ ಅನಿಷ್ಟ ಈಗ ತಪ್ಪೋಗದೆ ಆದ್ರೆ ನಿನ್ನಂತವರ ಮೈನಾಗೆ ಆ ರಕ್ತ ಇನ್ನು ಅರಿತಾನೆ ಐತೆ ಅಯ್ಯೋ ನಿನ್ನೋಳು ಏನದು ಮಾತೆ ತುರ ಅಮ್ಮಂಗ ಒಡಿಯಕ್ಕೆ ಹೋಯ್ತಿಯಲ್ಲ ನೋಡವ ಇಳ್ಕೊಬ್ಬ ನಾನು ಮಾದೇಶನ ಮದುವೆ ಆಗಬೇಕೋ ಬೇಡವೋ